ಬ್ರಹ್ಮಗಂಟು ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾಳೆ ಗಿರಿಜಮ್ಮ ನಿಮ್ ಮಗಳಿಲ್ಲಿ. ಏನಾಯ್ತು ರೇವತಿ? ಲಕ್ಕಿಗೂ ಅವಳಿಗೂ ಏನಾದ್ರೂ ಸಮಸ್ಯೆನಾ? ಒಂದ್ ರೀತಿಯಲ್ಲಿ ನಿಮ್ಮಿಂದಾನೆ ನಿಮ್ ಮಗಳು ದುಃಖ ಅನುಭವಿಸ್ತಾ ಇರೋದು. ಹೇಗಿದ್ಯಾ ಗೀತ? ನನಗೇನಮ್ಮ, ನಾನ್ ಚೆನ್ನಾಗೇ ಇದ್ದೀನಿ. ನಿಜವಾಗ್ಲೂ ನೀನ್ ಖುಷಿಯಾಗಿದ್ಯಾ ತಾನೆ? ಅಮ್ಮ, ಏನ್ ಕೇಳ್ಬೇಕಂತಿದ್ಯೋ ನೇರವಾಗಿ ಕೇಳು. ನೀನ್ ಕಬಡ್ಡಿ ಆಡೋದ್ ಲಕ್ಕಿಗೆ ಇಷ್ಟನಾ? ಅವ್ರಿಗೊಂಚೂರು ಇಷ್ಟ ಇಲ್ಲ. ನರಸಿಂಹ ಇಲ್ಲಿ ಕಾಣಿಸ್ತಾ ಇಲ್ಲ, ಹೇಳಿದ್ನಲ್ಲ ಹೊರಗ್ ಹೋಗಿದ್ದಾರೆ ಅಂತ. ಕೆಲವು ವಿಷಯದಲ್ಲಿ ನಾನ್ ತಪ್ಪು ಮಾಡಿದ್ದೀನಿ ಅಂತ ನನ್ಗೆ ಅರ್ಥ ಆಗ್ತಿದೆ. ನಿಮ್ಗೆಲ್ರಿಗೂ ಅಸಮಾಧಾನ ಉಂಟು ಮಾಡಿ ಅವಳು ಆಟ ಆಡೋದು ಬೇಕಾ ಸುಮತಿ? ಗೀತಂಗ್ ಆಟ ಆಡು ಅಂತ ಒಪ್ಪಿಗೆ ಕೊಟ್ಟು ನಾನು ತಪ್ಪು ಮಾಡಿಬಿಟ್ನೇನೋ ಅಂತ ನಾನಿವತ್ತು ನರಸಿಂಹಂಗೆ ಹೇಳ್ಬಿಡ್ತೀನಿ ಅವಳು ಕಬಡ್ಡಿ ಆಡೋದು ಬೇಡ ಅಂತ. ಗೀತಾ, ಒಂದು ಮ್ಯಾಚ್ ಆಡ್ತೀಯಾ? ಏನೋ, ನಮ್ ಜೊತೆ ಮ್ಯಾಚಾ? ಹುಡುಗರಾದ್ರೇನೋ ಹುಡುಗಿಯರಾದ್ರೇನೋ ಆಟ ಎಲ್ಲ ಒಂದೇ. ಏನಪ್ಪ, ನಮ್ ಜೊತೆನೆ ಚಾಲೆಂಜ್ ಮಾಡ್ಬಿಡಿ ನೀವು. ಚಾಲೆಂಜ್ ಮಾಡ್ತಿದ್ದೀನಿ. ಆಯ್ತು ದೊಡ್ಡಪ್ಪ, ನೋಡೇ ಬಿಡೋಣ. ಗೀತಾ, ಕಬಡ್ಡಿ ಇವತ್ತು ನಿನ್ನ ಕೇಳೋದು ಗ್ಯಾರಂಟಿ. ಕಬಡ್ಡಿ ನಿನ್ ಮಕ ಮೂತಿ ಸ್ಕ್ರ್ಯಾಪ್ ಆಗುತ್ತೆ. ಕಬಡ್ಡಿ ಕೈ ಕಾಲ್ ಮುರಿತೀನಿ. ಕಬಡ್ಡಿ ಹಬ್ಬಬ್ಬ ಅಂದ್ರು ಒಂದ್ ತಿಂಗಳು ಬೆಡ್ ರೆಸ್ಟ್. ಗೀತಾ, ನೀ ರೈಡ್ ಮಾಡು. ಕಬಡ್ಡಿ 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 ಕಬಡ್ಡಿ. ಓ ಮಾದಪ್ಪನವ್ರೆ, ನಾನು ನರಸಿಂಹನ ಅಣ್ಣ ಮಾಬಲ. ಏನಿಲ್ಲ, ನಿಮ್ಮವ್ರಿಗೂ ನಮ್ಮವ್ರಿಗೂ ಕಬಡ್ಡಿ ಮ್ಯಾಚ್ ಆಡ್ಸೋಣ ಅಂತ. ಏ, ಲಕ್ಕಿ ಟೀಮ್ ಮೇಲಲ್ಲ, ನಮ್ಮ ನರಸಿಂಹನ್ ಸೊಸೆ ಇದ್ದಾಳಲ್ಲ ಗೀತಾ, ಅವ್ರ ಟೀಮ್ ಮೇಲೆ. ನಾವೊಂದು ಮಹಿಳಾ ಟೀಮನ್ನ ರೆಡಿ ಮಾಡಿದ್ದೀವಿ, ನೀವು ನಿಮ್ಮ ಟೀಮನ್ನು ಕರ್ಕೊಂಬಂದ್ಬಿಡಿ. ನಾನು ಇಲ್ಲೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಹೌದೌದು, ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಂ, ನಿಮ್ಗೇನು ತಲೆ ಕೆಟ್ಟಿದ್ಯಾ? ನರಸಿಂಹ ಅಂತೂ ಮನೇಲಿಲ್ಲ, ನನ್ನೇನಾದ್ರೂ ಒಂದು ಮಾತು ಕೇಳಬಾರ್ದಾಗಿತ್ತ? ನರಸಿಂಹನೇ ಹೇಳಿದ ಕಣೆ, ಅದಕ್ಕೆ ನಾನು ಮಾದೇವಪ್ಪನವ್ರಿಗೆ ಫೋನ್ ಮಾಡಿರೋದು. ಅಲ್ಲ ರೀ, ಅವಳು ಏನು ಆಟ ಕಲ್ತಿದ್ದಾಳೆ ಅಂತ ಅವಳ ಹತ್ರ ಪಂದ್ಯ ಆಡಿಸ್ತಾ ಇದ್ದೀರಾ? ರೇವತಿ, ತುಂಬ ಚೆನ್ನಾಗಿ ಆಟ ಆಡ್ತಾಳೆ ಕಣೆ. ನಾನು ಬೆಳಗ್ಗೆ ನೋಡೋಣ ಅಂತ ಹೇಳ್ಬಿಟ್ಟು ಲಕ್ಕಿ ಮೇಲೆ ದತ್ತನ ಮೇಲೆ ಆಟ ಆಡಿಸ್ದೆ ಇಬ್ಬರನ್ನ ಔಟ್ ಮಾಡಿಬಿಟ್ಲು. ತುಂಬ ಚೆನ್ನಾಗಿ ಆಡ್ತಾಳೆ. ನಾಚಿಕೆ ಆಗಲ್ವಾ ನಿಮ್ಗೆ? ಮಗ ಸೋತ ಅಂತ ಅಷ್ಟೊಂದು ಹೆಮ್ಮೆಯಿಂದ ಹೇಳ್ತಾ ಇದ್ದೀರಾ? ಎಂತ ಅಪ್ಪ ರೀ ನೀವು? ಅಪ್ಪನ ಪ್ರಶ್ನೆ ಅಲ್ಲ ಕಣೆ, ಒಂದು ಹೆಣ್ಣು ಮಗಳು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ ಅಂತ ಹೇಳಿದೆ. ಅದಕ್ಕೆ ಇದನ್ನ ನರಸಿಂಹನ್ಗೆ ಹೇಳಿದೆ, ಅದು ನೋಡಿ ಸಂತೋಷ ಪಟ್ಕೊಂಡು ಒಂದು ಮ್ಯಾಚ್ ಫಿಕ್ಸೇ ಮಾಡಿಸ್ಬಿಡು ಅಂದ. ಅದಕ್ಕೆ ಮಾದೇವಪ್ಪ ಹತ್ರ ಮಾತಾಡಿ ಮ್ಯಾಚ್ ಫಿಕ್ಸ್ ಮಾಡಿಸೇ ಬಿಟ್ಟೆ. ನಿನ್ ಗೇಟ್ ಹತ್ರ ಬರ್ತಿದ್ಯಾ? ನಾನು ಬರ್ತೀನಿ ಅಷ್ಟೇ. ಹೋ, ಗೇಟ್ ಹತ್ರ ಬಂದು ಸದ್ ಮಾಡ್ತೀನಿ. ಅಯ್ಯೋ ಬೇಡ, ನೀನ್ ಸದ್ ಮಾಡಿದ್ರೆ ಮನೆಯವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ. ಇನ್ನೇನ್ ಮಾಡ್ಲಿ, ಬರ್ತಿದ್ದಂಗೆ ನಂಗೆ ಸನ್ನೆ ಮಾಡ್ಬಿಡ. ಅಕ್ಕ, ಪೆದ್ ಪೆದ್ದಾಗಿ ಮಾತಾಡ್ತಾ ಇದ್ಯಾ? ಗೇಟ್ ಹತ್ರ ಬಂದು ಸನ್ನೆ ಮಾಡಕ್ಕೆ ನೀನ್ ಅಲ್ಲೇ ಇರ್ಬೇಕಲ್ವಾ? ನೀನ್ ಅಲ್ಲಿದ್ರೆ ಸನ್ನೆ ಏನಕ್ಕೆ ಮಾಡ್ಬೇಕು? ಹೌದಲ್ವಾ, ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ವಿಸಿಲ್ ಹೊಡೆದ್ ಬಿಡು. ಸೋ ಏನಕ್ಕ ನೀನು, ಅಕ್ಕಂಗೆ ಯಾರಾದ್ರೂ ವಿಸಿಲ್ ಹಾಕ್ತಾರಾ? ಅಯ್ಯೋ ನನ್ ಬುದ್ಧಿಗಿಷ್ಟು. ಒಂದ್ ಕೆಲ್ಸ ಮಾಡು, ಕೋಗಿಲೆ ತರ ಏನಾದ್ರೂ ಸದ್ ಮಾಡು. ಹೋ, ಕೋಗಿಲೆ ತರ ಕೂಗ್ಬೇಕಂದ್ರೆ ನಾನ್ ಈಗ್ಲಿಂದಾನೆ ಪ್ರಾಕ್ಟೀಸ್ ಮಾಡ್ಕೊಂತೀನಿ. ಹ್ಞೂ, ಪ್ರಾಕ್ಟೀಸ್ ಮಾಡು ಪ್ರಾಕ್ಟೀಸ್ ಮಾಡು. ನೀನ್ ಆಮೇಲೆ ಕೋಗಿಲೆ ತರ ಕೂಗಿ ಅದ ಕೇಳಿಸ್ತಾ ಇದ್ರೆ ನಾನು ಹೊರಗೆ ಬರೋದಿಲ್ಲ. ಚೆನ್ನಾಗ್ ಪ್ರಾಕ್ಟೀಸ್ ಮಾಡ್ಕೋ ಸುಬ. ಅಲ್ವಾ, ಒಂದ್ಸತಿ ಕೇಳಿಸ್ಕೊಳಕ? ಲೋ ಸುಬ್ಬ, ಇದು ಕೋಗಿಲೆ ಕೂಗ್ದಂಗಿಲ್ಲ, ಗೂಬೆ ಕೂಗ್ದಂಗಿದೆ. ಹೋಗಕ್ಕ, ಒಟ್ನಲ್ಲಿ ನಾನು ಹಿಂಗೆ ಕರಿತೀನಿ. ಅದು ಗೂಬೆನೋ ಕಾಗೆನೋ ನನಗೆ ಗೊತ್ತಿಲ್ಲ, ನಾನ್ ಕರಿತಾ ಇದ್ದೀನಿ ಅಂತ ನಿನಗೆ ಗೊತ್ತಾದ್ರೆ ಸಾಕು, ನೀನ್ ಹೊರಗಡೆ ಬಾ. ಗೂಬೆ ಸುಬ್ಬ ಕರಿತಾ ಇದ್ದಾನೆ ಅನ್ಕೊಂಡೆ ಬಾ. ಸರಿ ಕಣ, ನೀನ್ ಬಾ, ಇವಾಗ ನಾನು ಫೋನ್ ಇಡ್ತೀನಿ.
ದೇವ್ರೆ, ಯಾಕೆ ನನ್ನನ್ನು ಯಾವಾಗಲೂ ಈ ರೀತಿ ಇಕ್ಕಟ್ಟು ಪರಿಸ್ಥಿತಿಯಲ್ಲಿ ಸಿಕ್ಕಾಕಿಸ್ತೀಯಾ? ಅಲ್ಲ, ನಾನು ಏನು ಆಟ ಕಲ್ತಿದ್ದೀನಿ ಅಂತ ಅವರೆದುರುಗಡೆ ನಿಂತ್ಕೊಂಡು ಪಂದ್ಯ ಆಡಬೇಕು? ಇಷ್ಟು ದಿನ ಪಂದ್ಯ ನೋಡಿದ್ದೀನಿ ಅಷ್ಟೇ, ಖುದ್ದಾಗಿ ನಿಂತ್ಕೊಂಡು ಒಂದು ಪಂದ್ಯನೂ ಆಡಿಲ್ಲ. ಅಂಥದ್ರಲ್ಲಿ ಆ ಚಾಂಪಿಯನ್ಗಳ ಜೊತೆ ನಾನು ಪಂದ್ಯ ಆಡಬೇಕಾ? ಇದೆಲ್ಲ ನಡೆಯುತ್ತಾ? ನೆನೆಸ್ಕೊಂಡ್ರೇ ಮೈಯೆಲ್ಲ ನಡುಗ್ತಿದೆ, ಎದೆ ಬಡಿತ ಜಾಸ್ತಿ ಆಗ್ತಿದೆ. ಏನು ಮಾಡೋದು ಇವಾಗ? ದೇವ್ರೆ, ನೀನೇ ನನಗೆ ಸಹಾಯ ಮಾಡಬೇಕು. ನಾನು ಈ ಆಟದಲ್ಲಿ ಏನಾದರೂ ಸೋತ್ರೆ ನನ್ನ ಮರ್ಯಾದೆ ಜೊತೆಗೆ ಮಾವನ ಮರ್ಯಾದೆ, ನಮ್ಮ ಮನೆತನದ ಮರ್ಯಾದೆ ಎಲ್ಲ ಮಣ್ಪಾಲಾಗುತ್ತೆ. ಹಂಗಾಗೋದು ಬೇಡ. ನಾನೇ ಮಾವನ ಹತ್ರ ಹೋಗ್ಬಿಟ್ಟು ಪಂದ್ಯ ಆಡೋದಿಲ್ಲ ಅಂತ ಹೇಳ್ಬಿಡ್ಲಾ? ಇಲ್ಲ ಇಲ್ಲ, ನನಗೆ ಮಾವನ ಎದುರುಗಡೆ ನಿಂತ್ಕೊಂಡು ಇದನ್ನೆಲ್ಲ ಹೇಳೋದಕ್ಕೆ ಧೈರ್ಯ ಇಲ್ಲ. ಒಂದು ವಾರ ಅಮ್ಮನ ಮನೆಗೆ ಹೊರಟೋಗ್ಲಾ? ಬೇಡ ಬೇಡ, ಜನ ಆಮೇಲೆ ಕಬಡ್ಡಿಗೆ ಎದ್ರುಕೊಂಡು ಓಡೋದ್ಲು ಅಂತ ಆಡ್ಕೋತಾರೆ. ಏನು ಮಾಡೋದಿವಾಗ? ವೆಂಕಟರಮಣ, ನೀನೇ ಏನಾದರೂ ಒಂದು ದಾರಿ ತೋರಿಸ್ಬೇಕು. ಇಷ್ಟು ದಿನ ಬರೀ ಓಡ್ಕೊಂಡು ಕಸರತ್ ಮಾಡ್ಕೊಂಡು ಇದ್ದೋಳು, ಒಂದೇ ಸಮನೆ ಪಂದ್ಯ ಆಡು ಅಂದರೆ ಹೇಗೆ ಆಡಲಿ? ನಾನು ಗೆಲ್ಲಿಲ್ಲ ಅಂದರೂ ಪರವಾಗಿಲ್ಲ, ಪಂದ್ಯದಲ್ಲಿ ಸೋಲ್ದೆ ಇರೋ ಥರ ನೀನೇ ಆಶೀರ್ವಾದ ಮಾಡಬೇಕು. ಮಂಗ್ಲಾ, ಅವಸರದಲ್ಲಿ ಬಾವಿಲ್ ಬೀಳೋರ್ ತರ ಅತ್ತೆ ಅತ್ತೆ ಅಂತ ಗಾಬರಿಯಿಂದ ಓಡ್ ಬರ್ತಿದ್ಯಾ? ವಿಷಯ ಗೊತ್ತಿಲ್ವಾ ನಿಮ್ಗೆ? ಅಲ್ಲ ಕಣೆ, ಬೀದ್ ಬಿದ್ದಿ ಸುತ್ಕೊಂಡು ಓಡಾಡ್ತಿರೋಳು ನೀನು, ಹಗಲು ರಾತ್ರಿ ಮನೆ ಚಾಕರಿ ಮಾಡ್ಕೊಂಡು ಬಿದ್ದಿರೋಳು ನಾನು, ನನಗೆ ಹೆಂಗೆ ಗೊತ್ತಾಗ್ಬೇಕು ವಿಷಯ ಅದೇನು ಅಂತ ಹೇಳು. ಸರಿ ಬಿಡಿ ಅತ್ತೆ, ಚಾಕರಿ ಮಾಡೋರು ನೀವೇ, ನಾನು ಬೀದ್ ಬಿದ್ದು ಸುತ್ತೋಳು. ಮೊದಲು ನಾನು ಹೇಳೋ ವಿಷಯ ಏನು ಅಂತ ಕೇಳಿ, ಆಮೇಲೆ ನನ್ನ ಅಂದಾಡ್ಕೊಳ್ಳಿ. ಅಲ್ವೇ, ಅವ್ರೇ ಅವ್ರ ಮನೆ ಸುದ್ದಿ ತಾನೇ ತಂದಿರ್ತೀಯ ನೀನು, ಮೂರೊತ್ತು ನಿಂಗೆ ಅದೇ ತಾನೇ ಕೆಲಸ, ಅದು ಏನಂತ ಹೇಳೆ. ಅವ್ರವ್ರ ಮನೆ ಸುದ್ದಿ ಆಗಿದ್ದಿದ್ರೆ ಮನ್ಸಲ್ಲಿ ಮಂಡಿ ತಿಂತಾ ಇದ್ದೆ, ನಿಮ್ ತನಕ ಬರ್ತಿರ್ಲಿಲ್ಲ. ಇದು ನಮ್ ಗೀತನ್ ವಿಷಯ. ಗೀತನ್ ವಿಷಯನ? ಯಾಕೆ, ಏನಾಯ್ತು ಅವಳಿಗೆ? ಇಷ್ಟೊಂದೆಲ್ಲ ಗಾಬರಿ ಪಡಬೇಡಿ ಅತ್ತೆ, ಇದು ಒಳ್ಳೆ ಸುದ್ದಿ. ಒಳ್ಳೆ ಸುದ್ದಿನಾ? ಅಯ್ಯೋ, ನಮ್ ಗೀತ ಏನಾದ್ರೂ ತೊಟ್ಲು ಕಟ್ತಾ ಇದ್ದಾಳ? ನಿನ್ನ ನೀನ್ ಏನೇ ಅನ್ಕೊಂಡಿದ್ಯಾ? ನಿಂಗೇನ್ ಹೇಳೋರು ಕೇಳೋರು ಯಾರು ಇಲ್ವಾ? ಮನೆ ಕೆಲ್ಸ, ಕಬಡ್ಡಿ ಆಟ ಎಲ್ಲ ಒಂದ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಏನು ಕಬಡ್ಡಿ ಮ್ಯಾಚ್ ಆಡ್ತೀರಂತೆ ಮೇಡಮ್? ಹ್ಮ್, ಹೌದು. ನೀನ್ ಆಡ್ತಾ ಇರೋದು ಯಾರ ಜೊತೆ ಅಂತ ಗೊತ್ತಾ ನಿನ್ಗೆ? ಹುಡುಗರ ಜೊತೆ ಆಡಿ ಗೆಲ್ಲೋಷ್ಟು ಕೆಪಾಸಿಟಿ ಇದೆ ಅವಳಿಗೆ. ಅವಳು ಇದುವರೆಗೆ ಆಡಿದ್ದು ಒಂದು ಮ್ಯಾಚ್ ಕೂಡ ಸೋತಿಲ್ಲ, ಗೊತ್ತಾ ನಿಂಗೆ? ಅವಳು ಊರಿನ ಮುಂದೆ ಪಂದ್ಯ ಆಡೋದು ನನಗೊಂಚೂರು ಇಷ್ಟ ಇಲ್ಲ ಭಾವ. ಮೊದಲೇ ಅವಳದ ಆ ಆಕೃತಿ ಹಾಗೆ ನೋಡಿದ್ರು ಜನ ನಗ್ತಾರೆ. ಇನ್ನು ಆಟಕ್ಕೆ ಇಳಿದ್ರೆ ಜನ ನಗಲ್ವಾ ಭಾವ? ನಿನ್ಗೆ ಇನ್ನೊಂದು ಸರ್ಪ್ರೈಸ್ ಅದ, ಜಸ್ಟ್ ವೇಟ್ ಅಂಡ್ ವಾಚ್. ಮಂಜುಂಗೆ ಅದು ಕೊಡಬೇಕು, ಮಂಜುಂಗೆ ಇದು ಕೊಡಬೇಕು, ಅವನಿಗೆ ಅದೇ ಹೇಳಿದ್ದೆ. ಅವನು ಯಾಕೆ ಅತ್ತಂದಿಲ್ಲ? ಹ್ಞೂ, ಅಯ್ಯೋ, ಇದು ಹೇಳೋದು ಮರ್ತುಬಿಡ್ತೀನಲ್ಲ. ಹ್ಞೂ, ಅದು ಇದು ಎರಡು ಒಟ್ಟಿಗೆ ತರಿಸ್ಬೇಕು, ಅದು ಇದು ಇಲ್ಲ ಅಂದರೆ ಕೆಲಸ ಹಾಕಿಲ್ಲ. ನಂಗೋಸ್ಕರ ನಿದ್ದೆಗೆಟ್ಟು ಬಂದು ಕೂತಿದಾರಲ್ಲ, ಏನು ಹೇಳೋದು? ನೀವ್ ಅನ್ಕೊಂಡ ಹಾಗೆ ನಮ್ಗೆ ಹೆಣ್ಮಗು ಹುಟ್ಲಿ, ಆ ಹೆಣ್ಮಗು ಭವಿಷ್ಯ ತುಂಬಾ ಚೆನ್ನಾಗಿರ್ಲಿ ಅಂತ ದೇವ್ರ ಹತ್ರ ಅರ್ಚನೆ ಮಾಡಿಸ್ಕೊಂಡ್ಬರೋಣ ಅಂತ ಇದ್ದೀನಿ. ಇದಕ್ಕೆ ಅಮೃತ ನೊಕ್ಕೆ ಇದೆಯಾ?
ಮಾವಯ್ಯ ಅತ್ತೆ ಬನ್ನಿ ಬನ್ನಿ. ರಾಯ್ರೆ ಪೆನ್ನು ಪೇಪರ್ ಕೊಡಿ. ಪೆನ್ನು ಪೇಪರ ಏಕೆ ನೀವು ಕೊಡಿಲ್ಲ? ಅಕ್ಕ ಎವಿಡೆನ್ಸ್ ತಂದಿದ್ದೀನಿ ನೋಡ್ಬೇಕು ಅಂದ್ರಲ್ಲ ಬನ್ನಿ. ಸರಿಯಾದ ಟೈಮಿಗೆ ಬಂದಿದ್ದೀರ ಅಕ್ಕ. ಏನಾದರೂ ಇನ್ಫಾರ್ಮೇಶನ್ ಗೊತ್ತಾಯ್ತಾ? ಹೌದಕ್ಕ, ಬಾಡಿ ಯಾರ್ದು ಅಂತ ಕನ್ಫರ್ಮ್ ಆಗಿದೆ. ಸತ್ತಿರೋದು ಸುಶೀಲ್ ಅಮ್ಮನ ಮಗನೇ. ಅಮ್ಮನವ್ರ ನಾ ದರ್ಶನ ಮಾಡೋ ಹಕ್ಕು ನಮಗೂ ಇದೆ, ಬಿಡಿ ನಮ್ಮನ್ನ. ಏಯ್, ನಿನ್ನ ಪುರಾಣ ಕೇಳುವಷ್ಟು ತಾಳ್ಮೆ ಸಮಯ ನನ್ನಲ್ಲಿ ಇಲ್ಲ. ನಡೀರಿ ಆಚೆ, ನಡೀರಿ ಮಾ ಕೈ ನೋಡ್ತೀರಾ, ನಡೀರಿ ಆಚೆ.